ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಊರ ಹೆಸರು ತಲೆಕಾನ್. ಇದು ಮೊದಲು ಲಿಂಗಸೂರು ತಾಲೂಕು ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ಲಿಂಗಸೂರು ತಾಲೂಕು ಕೇಂದ್ರ ತಾಲೂಕು ವಿಭಾಗವಾದ ನಂತರ ಇದು ಮಸ್ಕಿ ತಾಲೂಕು ಕೇಂದ್ರಕ್ಕೆ ಒಳಪಟ್ಟಿದೆ. ಇದು ಲಿಂಗಸೂರು ತಾಲೂಕು ಕೇಂದ್ರದಿಂದ ದಕ್ಷಿಣಕ್ಕೆ 35 ಕಿಲೋಮೀಟರ್ ದೂರದಲ್ಲಿದೆ. ಇವು ತಲೆಕಾನ್ ಅನ್ನುವುದಕ್ಕೆ ಮೊದಲ ಮೂಲ ಹೆಸರು ಬಬಲಾಪುರ. ಆದರೆ ಈ ತಲೆಕಾನು ಅನ್ನುವಂಥ ಪದ, ಈ ನಾಮಪದ ಹೇಗೆ ಬಂತು ಅನ್ನುವಂಥದ್ದು ತಿಳಿದೋದಕ್ಕೆ ನೋಡೋದಾದರೆ, ಕುಮಾರ ರಾಮನ ತಲೆ ತಿಂದ ಊರು ಈ ತಲೆಕಾನು ಅನ್ನುವಂಥದ್ದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಇದಕ್ಕೆ ಪೂರಕ ಎನ್ನುವಂತೆ ಗ್ರಾಮದಲ್ಲಿ ಕುಮಾರ ರಾಮನ ಕಟ್ಟೆ ಇದೆ. ಆ ಕಟ್ಟೆ ಮುಂದೆಯೇ ಕುಮಾರ ರಾಮನ ಶಿರಚ್ಛೇದನವಾಗಿದೆ ಎನ್ನಲಾಗಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಶಾಸನಗಳಲ್ಲಿ ಈ ಗ್ರಾಮವನ್ನು ತಲಕಾವಿ ಎಂದು ಕರೆಯುತ್ತಿದ್ದಾರೆ. ತಲಕಾವಿ ಅನ್ನುವಂಥದ್ದು ಉಲ್ಲೇಖವಾಗಿದೆ. ಈ ಉಲ್ಲೇಖದ ಬೆನ್ನತ್ತಿ ನೋಡುವುದಾದರೆ, ಕಾವಿ ಎನ್ನುವ ಪದಕ್ಕೆ ಯೋಗಿ, ಸನ್ಯಾಸಿ, ಆಧ್ಯಾತ್ಮ ಸಾಧಕರ ನೆಲೆಯೇ ತಲಕಾವಿಯನ್ನು ಎಂದು ಕರೆಯುವಂಥದ್ದು. ಇದಕ್ಕೆ ಪೂರಕ ಎನ್ನುವಂತೆ ಗ್ರಾಮದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ ವೀರಭದ್ರೇಶ್ವರ ದೇವಾಲಯವಿದೆ. ಇಲ್ಲಿ ಆಧ್ಯಾತ್ಮಿಕ ಯೋಗಿಗಳು ಇದ್ದರು ಎಂದು ತಿಳಿದು ಬರುತ್ತೆ. ನಂತರ ಈ ಪ್ರದೇಶವನ್ನು ಮುಸ್ಲಿಮರ ಆಡಳಿತಕ್ಕೊಳಪಡಿತು. ಅವರಿಗೆ ಈ ತಲಕಾವಿ ಎನ್ನುವುದು ಉಚ್ಚಾರಣೆ ಮಾಡುವುದಕ್ಕೆ ಭಾಳ ಕಷ್ಟ ಆಯಿತು. ಅದರಿಂದಾಗಿ ತಲಕಾವಿ ಬದಲಾಗಿ ತಲೆಕಾನ್ ಎಂದು ಕರೆದರು.